फ्रेंड्स वेलकम बैक टू अवर् चानल हाँ बनी इवतु नानु मसप्पिन सारन याव रीति अंत तोर्सकोड्तीनि साउथ इंडियन स्पेशल अंताने हेळ्बोदिदु ईग नानु एनेल्ल बेकु याव तर प्रोसीजर माडोदु अंत तोर्सकोड्तीनि सो इन्याक तड माडोदु नोडोण बनी ईग नानु 1 कप अष्टु बेळेन ಚೆನ್ನಾಗಿ ತೊಳ್ಕೊಂಡು ನಾನು ಇಲ್ಲಿ ಕುಕ್ಕರಲ್ಲಿ ಒಂದು ವಿಶಲ್ ಕುಗಿಸ್ಕೊಂಡಿದ್ದೀನಿ ಸೋ ಬೇಳೆ ಗಟ್ಟಿ ಇರೋದ್ರಿಂದ ನಾನು ಫಸ್ಟ್ ಬೇಳೆನ ಕುಗಿಸ್ಕೊಬಿಟ್ಟಿದ್ದೀನಿ ನಾನು ಇಲ್ಲಿ ತೊಗರಿ ಬೇಳೆ ತಗೊಂತಾ ಇದೀನಿ ತೊಗರಿ ಬೇಳೆನೇ ಚೆನ್ನಾಗಿರುತ್ತೆ ಯೂಶುವಲಿ ಇದಕ್ಕೆ ಮಸಾಪಿನ ಸಾಂಬಾರ್ಗೆ ಸೋ ಬೇರೆ ಎಲ್ಲ ಮಿಕ್ಸ್ ಮಾಡಿ ಹಾಕೊಂತಾರೆ ಕೆಲವರು ಸೋ ನಾನು ತೊಗರಿ ಬೇಳೆ ಒಂದೇ ತಗೊಂಡಿರೋದು ಈಗ ಇಲ್ಲಿ ನಾನು ಪಾಲಕ್ಕು ದಂಟಿನ ಸೊಪ್ಪು ಹಾಗೆ ಮೆಂತ್ಯ ಸೊಪ್ಪನ ಮೂರು ಮಿಕ್ಸ್ ಮಾಡಿ ತಗೊಂಡಿದ್ದೀನಿ सो वंदन्ने बेकार यूज़ माड़बोदु ओंदे सप्पन्नु यूज़ माड़बोदु सो इदु मूरु मिक्स माड़िद्रे तुंबा चेन्नागिरुत्ते टेस्ट सो हागागि नानु मूरन्नु तगोंडिदीनि सो इदन्नेल्ल नानु एनु अच्चिट्कोंडिल्ल तोळ्कोंडिदीनि अष्टेने हागेने इट्कोंडिदीनि हागे हाकोंता इदीनि कुक्कर्गे सो हागे हाकोणोद्रिंद नमगे ईज़ियागिरुत्ते तगोणक्के अदन्न हेगिद्रु नावु ग्रैंड माड्तीवल्ल सो हागागि नानु हागे इट्कोंडिदीनि इल्लि मीडियम सैज़िंदु ओंदु ईरुळ्ळिन हाकोंता इदीनि ईरुळ्ळि यावदे कारणक्कू जास्ति हाकोबारदु ओंदे ईरुळ्ळि हाकोबेकु ओंदे टोमेटो हाकोबेकु सो क्वांटिटी जास्ती माता जास्ती हाकोबूद सो इन नानून ईद जन के सांबारी हसी मेणिनका निम्हे खारे बेो अस्ट बेुन बेुन हाकड़ी फुलू आगे उपाकू नानी लीटी क्लोजी बेसल बेस्कोतनी सो सो तुम साफ्टीरल फाइव मिनिट्स बेकोड़े अदकू मुंचे नानु मिक्सी वो स्पून जी हाकोतनी वन टेबल स्पून जी हाकोतनी काल कपस्टु कोबरी तुरी हाकोतनी नावे सप्पन ना तकोबिड़ोण तेदले नोड़ी ता आसको सो बस ना मिक्सी हाकोबार्दो नान हरदेबिड़ती नान ग्रैंड मोबिड़ती सरी कोबरी मत जी या सोप हाकद मेले नमें वन टू मी वे वन सेकेंड साकु नमें ग्रैंडू सो इत आवबरी अदर जोतली ಇದು ನುಣ್ಣಗಾಗಲ್ಲ ಅದಕ್ಕೋಸ್ಕರ ನಾನು ಏನು ಮಾಡಿದಿನಿ ಫಸ್ಟ್ನೇ ಒಂದ ಸತಿ ಗ್ರೈಂಡ್ ಮಾಡ್ಕೊಬಿಟ್ಟಿದಿನಿ ಆಮೇಲೆ ನಾನು ಏನು ಬೇಯಿಸಿ ಇಟ್ಕೊಂಡಿದಿನೋ ಆ ಸೊಪ್ಪೆಲ್ಲ ತರಕಾರಿ ಎಲ್ಲ ಹಾಕೊಂತಾ ಇದೀನಿ ಈರುಳ್ಳಿ ಟೊಮೆಟೊ ಹಸಿ ಮೆಣಸಿನಕಾಯಿ ಎಲ್ಲ ಹಾಕೊಂತಾ ಇದೀನಿ ಸೋ ಇದನ್ನ ನಾನು ಒಂದೇ ಒಂದು ಸುಮ್ಮನೆ ಸ್ವಲ್ಪ ಹೊತ್ತಾದ್ರೆ ಸಾಕು ಯಾಕಂದ್ರೆ ತುಂಬಾ ಸಾಫ್ಟ್ ಆಗಿರೋದ್ರಿಂದ ಅಷ್ಟೊಂದೇನ್ ಗ್ರೈಂಡ್ ಮಾಡೋ ಅವಶ್ಯಕತೆ ಇಲ್ಲ ನೋಡಿ ಈ ರೀತಿ ಗ್ರೈಂಡ್ ಆದ್ರೆ ಸಾಕು ತುಂಬಾ ಸಾಫ್ಟ್ ಆಗಿದ್ರೆ ಚೆನ್ನಾಗಿರೋದಿಲ್ಲ ಸೋ ನಾನು ಇಷ್ಟು ಸ್ವಲ್ಪ ತರಿ ತರಿಯಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಈಗ ನಾನು ಒಗ್ಗರಣೆ ಹಾಕೊಂತಾ ಇದೀನಿ ಒಂದು 3 ರಿಂದ 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂತಾ ಇದೀನಿ ಹಾಗೆ ಸಾಸಿವೆ 1 ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ ಹಾಕೊಂತಾ ಇದೀನಿ ಕರ್ಬೇವನ ಹಾಕೊಂಡು ಸಾಸಿವೆ ಕರ್ಬೇವನ ಹಾಕೊಂಡು ಒಗ್ಗರಣೆ ಮಾಡ್ಕೊಂಡ್ಬಿಡೋಣ ನಾನು ಡೈರೆಕ್ಟ್ ಆಗಿ ಕಡಾಯಿಗೆ ಹಾಕೊಂತಾ ಇದೀನಿ ನಿಮಗೆ ಬೇಕಿದ್ರೆ ಲಾಸ್ಟ್ ಅಲ್ಲಿ ಬೇಕಾದ್ರೆ ಒಗ್ಗರಣೆ ಮಾಡ್ಕೊಬಹುದು ನಾನು ಫಸ್ಟೇ ಒಗ್ಗರಣೆ ಮಾಡ್ಕೊಂತಾ ಇದೀನಿ ಈಗ ನಾವು ಏನು ಬೇಳೆ ಮತ್ತೆ ಬೇಳೆ ಕಟ್ಟನ್ನ ಇಟ್ಕೊಂಡಿದೀವಲ್ಲ ಬೇಯಿಸಿ ಇಟ್ಟಿದ್ವಲ್ಲ ಸೋ ಅದನ್ನ ಹಾಕೊಂತಾ ಇದೀನಿ ನಾವು ಎಕ್ಸ್ಟ್ರಾ ನೀರನ್ನ ಆಡ್ ಮಾಡ್ಕೋಬಾರದು ಸಾಂಬಾರ್ಗೆ ನಾವು ಬೇಳೆ ಎಷ್ಟು ಬೇಕೋ ಅಷ್ಟು ಬೇಳೆಗೆ ಹಾಕೊಂಡು ನೀರನ್ನ ಬೇಯಿಸ್ಕೊಬೇಕು ಬೇಳೆನ ಸೋ ಆ ಕಟ್ಟಲ್ಲೇ ಬಂದ್ರೆ ಚೆನ್ನಾಗಿರುತ್ತೆ ಆ ಕಟ್ಟಲ್ಲಿರೋ ನೀರನ್ನ ಯೂಸ್ ಮಾಡ್ಕೊಂಡ್ರೇನೆ ಚೆನ್ನಾಗಿರುತ್ತೆ ಸಾಂಬಾರು ಎಕ್ಸ್ಟ್ರಾ ಆಡ್ ಮಾಡಿದ್ರೆ ಅಷ್ಟು ಚೆನ್ನಾಗಿರಲ್ಲ ಸಾಂಬಾರು ನೋಡಿದ್ರಲ್ಲ ನಾನು ಎಷ್ಟು ಬೇಕೋ ಸಾಂಬಾರ್ಗೆ ನಾನು ಕಟ್ಟು ಬೇಳೆ ಕಟ್ನೆ ಹಾಕೊಂಡಿದ್ದೀನಿ ಈಗ ನಾನು ಏನು ಸೊಪ್ಪು ಎಲ್ಲ ರುಬ್ಬಿಟ್ಕೊಂಡಿದ್ನೋ ಅದನ್ನ ಮಿಕ್ಸ್ ಮಾಡ್ಕೊಂತಾ ಇದೀನಿ ಈ ಸೊಪ್ಪು ಮತ್ತೆ ಬೇಳೆ ಸೆಪರೇಟ್ ಸೆಪರೇಟ್ ಆಗಿ ಬೇಯಿಸಕ್ಕೆ ಹೋಗಬಾರದು ಸೋ ಒಟ್ಟಿಗೆನೇ ಬೇಯಿಸಿದ್ರೇನೆ ಅದು ಚೆನ್ನಾಗಿರೋದು ನೋಡಿದ್ರಲ್ಲ ಇಷ್ಟೇನೆ ಸಿಂಪಲ್ ಆಗಿ ನಾವು ಮಾಡ್ಕೊಳ್ಳೋದು ಹಾಗೆ ಇದಕ್ಕೆ ಸಾಲ್ಟ್ ನ ನಾವು ಬಿಫೋರ್ ಆಡ್ ಮಾಡಿಬಿಟ್ಟಿದೀವಿ ಸೋ ಈಗ ನೀವು ಟೇಸ್ಟ್ ನೋಡಿ ಸಾಲ್ಟ್ ಬೇಕು ಅಂದ್ರೆ ಹಾಕೋಬೇಕು ಇಲ್ಲ ಅಂದ್ರೆ ಬೇಡ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಸರಿಯಾಗಿರುತ್ತೆ ಅನ್ಕೊಂತೀನಿ ಸಾಲ್ಟ್ ಏನು ಬೇಕಾಗೇ ಇಲ್ಲ ಇದಕ್ಕೆ ಸೋ ಟೇಸ್ಟ್ ಮಾಡಿ ಹಾಕೊಳ್ಳಿ ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆಗಿ ಸಾಂಬಾರ್ ಮಾಡ್ಕೊಳ್ಳೋದು ಅಂತ ಸೋ ಇನ್ನು ಯಾರೆಲ್ಲ ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್